ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಲಸಿಕೆ ಎಲ್ಲರಿಗೂ ಉಚಿತ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೊರೋನಾ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸರ್ಕಾರ ಲಸಿಕೆ ಹಾಕಿಸಿಕೊಳ್ಳಲು ಅಭಿಯಾನ ಮಾಡ್ತಾ ಇದೆ. ವ್ಯಾಕ್ಸಿನ್ ಹಾಕಿಸಿಕೊಳ್ಳದಿದ್ದರೆ ಅಪಾಯವಿದೆ. ಜನರಲ್ಲಿ ವ್ಯಾಕ್ಸಿನ್ನಿಂದ ಸೈಡ್ ಎಫೆಕ್ಟ್ ಇದೆ ಎನ್ನುವ ಅಭಿಪ್ರಾಯವಿದೆ. ವ್ಯಾಕ್ಸಿನ್ನಿಂದ ದೇಹದಲ್ಲಿ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ. ಲಸಿಕೆಯನ್ನ ಹಾಕಿಸಿಕೊಳ್ಳುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಅಂತ ಪ್ರಾದೇಶಿಕ ಅರಣ್ಯ ಇಲಾಖೆಯ ನೋಡಲ್ ಅಧಿಕಾರಿ ಚನ್ನಬಸವರಾಜ ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮನಗೌಡ ಪಾಟೀಲ್ ಮಾತನಾಡಿ, 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಲಸಿಕೆಯನ್ನ ಪಡೆಯಬೇಕು. ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಕೊರೋನಾ ಮಹಾಮಾರಿಯನ್ನ ಹೋಗಲಾಡಿಸಲು ಸಾಧ್ಯ. ಕೊರೋನಾ ಲಸಿಕೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಎಲ್ಲರೂ ಲಸಿಕೆಯನ್ನ ಪಡೆದುಕೊಳ್ಬೇಕು ಎಂದರು. ಈಗ ವ್ಯಾಕ್ಸಿನ್ನು ಅದು ಸೈಡ್ ಎಫೆಕ್ಟ್ ಇದ್ದಾವೆ ಅಂತ ಒಂದು ಸ್ವಲ್ಪ ಏನು ತಪ್ಪು ಅಭಿಪ್ರಾಯ ಇದೆ. ಯಾಕಂದರೆ ನಮ್ಮ ದೇಹದಲ್ಲಿ ನಿರೋಧಕ ಶಕ್ತಿಯನ್ನು ಅದು ಏನು ಹೆಚ್ಚಿಸ್ತಾ ಇದೆ, ಮೆಮೊರೀಸನ್ನು ಅದು ಏನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಅದೊಂದು ಪ್ರೂಫ್. ಯಾಕಂದರೆ ಒಂದಿನ ಜ್ವರ ಬರೋದಂತೂ ಅದು ಸರ್ವೇ ಸಾಮಾನ್ಯ. ಅದು ಬಂದಾಗಲೇ ನಮ್ಮ ಏನಂತ ನಮ್ಮ ಮೆಮೊರೀಸನ್ಸ್ ಎಲ್ಲ ಉತ್ಪತ್ತಿ ಆದಮೇಲೆ ಬೇರೆ ಯಾವುದೇ ರೀತಿಯಾಗಿ ನಾವು ಸೋಂಕು ತಗ್ಗಿದ್ರೂ ಕೂಡ ಯಾವುದೇ ಅಪಾಯಗಳಿಲ್ಲ. ಇದುವರೆಗೆ ಯಾವುದೇ ಉದಾಹರಣೆಗಳು ಇಲ್ಲ. ಕೋವಿಡ್ ಏನು ವ್ಯಾಕ್ಸಿನ್ ತಗೊಂಡ್ಮೇಲೆ ಅವರಿಗೆ ಎಲ್ಲರಿಗೂ ಲಸಿಕೆ ಎಲ್ಲರಿಗೂ ಉಚಿತ ಎಂಬ ಒಂದು ಕಾರ್ಯಕ್ರಮದ ಅಭಿಯಾನದ ಮೂಲಕ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಕೂಡ ಎಲ್ಲ ಸಾರ್ವಜನಿಕರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಲಸಿಕೆ ನೀಡುವ ಕಾರ್ಯಕ್ರಮ ಇವತ್ತು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ನಾವು ಹೇಳ್ತಾ ಇದ್ದೀವಿ.